ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ರೆಗೋಸ್ ಟಕೇಸ್. ಇವತ್ತು ನಾವು ಕರ್ನಾಟಕದ ಬೆಂಗಳೂರಿನ ರಾಜಧಾನಿಯಾದ ಬೆಂಗಳೂರಿನ ಮಲ್ಲೇಶ್ವರಂ ಕ್ಷೇತ್ರದಲ್ಲಿದ್ದೀವಿ. ಏನಕ್ಕೆ ಇಲ್ಲಿದ್ದೀವಿ ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಈ ಇತಿಹಾಸ ಅನ್ನೋದು ನಾವು ಮರಿತಾ ಹೋಗ್ತಾ ಇರ್ತೀವಿ. ಆದರೆ ಈ ಇತಿಹಾಸವನ್ನು ನಾವು ಮರಿಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮತ್ತೆ ಹುಡುಕಿ ಆ ಇತಿಹಾಸವನ್ನು ಹೇಳೋದ್ರಲ್ಲಿ ಈ ರಘು ಟಾಕೀಸ್ನ ಒಂದು ಸಣ್ಣ ಪ್ರಯತ್ನ. ಬನ್ನಿ ವೀಕ್ಷಕರೇ, ಇವತ್ತು ನಾನು ನಿಮಗೆ ಕರ್ಕೊಂಡೋಗ್ತಾ ಇರೋ ಸ್ಥಳ ಒಂದು ವಿಶೇಷವಾದ ದೇವಸ್ಥಾನ. ಅದು ಯಾವುದು, ಎಲ್ಲಿದೆ ಅಂದರೆ ಈ ಮಲ್ಲೇಶ್ವರಮಲ್ಲೇ ಇದೆ. ಬನ್ನಿ, ಅದು ಯಾವುದು ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಒಂದು ಮಲ್ಲೇಶ್ವರಮು ಉತ್ತರ ಬೆಂಗಳೂರಿನಲ್ಲಿ ದೇಗುಲಗಳ ತವರು ಅಂತಲೇ ಹೇಳ್ಬೋದು. ಹಲವಾರು ದೇವಸ್ಥಾನಗಳು, ತುಂಬ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಬರೀ ದೇವಸ್ಥಾನಗಳಲ್ಲದೆ ಇಲ್ಲಿ ಒಂದು ಸ್ಯಾಂಕಿಟೇಕ್ ಅಂತ ಏನು ಕರೀತಾರಲ್ಲ, ಅದನ್ನು ಗಂಧದಕೋಟಿ ಕೆರೆ ಅಂತ ಕರೀತಾಯಿದ್ರು. ಆ ಒಂದು ಕೆರೆನೂ ಇಲ್ಲಿದೆ. ಅದು ಬಿಟ್ಟರೆ ನಿಮಗೆ ಒಳ್ಳೆ ಫುಡೀಸ್ಗಳಿಗೆ ಭಾಳ ಇಷ್ಟವಾಗುವಂಥ ಜಾಗ ಇದು. ಹಲವಾರು ತರಹದ ಫುಡ್ಡು ಇಷ್ಟಪಡುವಂಥ ಫುಡ್ಗಳು ಸಿಗುತ್ತೆ. ಬನ್ನಿ, ಇದ್ರ ಬಗ್ಗೆ ಮತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಕೃಷ್ಣನಿಗೆ ಹಲವಾರು ಹೆಸರು, ಅದರಲ್ಲಿ ಒಂದು ವೇಣುಗೋಪಾಲ. ಆ ಒಂದು ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನಕ್ಕೆ, ಐತಿಹಾಸಿಕ ಮಲ್ಲೇಶ್ವರಂನ ಬಹಳ ಪ್ರಸಿದ್ಧಿಯಾದ ವೇಣುಗೋಪಾಲ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಎಲ್ಲಿಯ ಪಾಳುಬಿದ್ದ ದೇವಸ್ಥಾನ, ಎಲ್ಲಿಯ ಮೈಸೂರು ಆಸ್ಥಾನ, ಎಲ್ಲಿಯ ನಾಲ್ವಡಿ ಕೃಷ್ಣರಾಜ ಒಡೆಯರು, ಎಲ್ಲಿಯ ಬೆಂಗಳೂರು, ಎಲ್ಲಿಯ ಮಲ್ಲೇಶ್ವರಮು, ಎಲ್ಲಿಯ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ, ಎಲ್ಲಿಯ ವಿಗ್ರಹ, ಒಂದಕ್ಕೊಂದು ಕನೆಕ್ಷನ್ ತೊಗೊಂಡು ಬರ್ತಾ ಇದ್ರೆ ಏನೆಲ್ಲ ವಿಸ್ಮಯಗಳಿದ್ವು, ಎಲ್ಲಿನ ಇತಿಹಾಸ ಅಂತ ನಮ್ಗೆ ಅನಿಸುತ್ತೆ. ಈ ಇತಿಹಾಸದಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗೋದು ಇನ್ನೊಂದೇನೆಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ದೇವಸ್ಥಾನಕ್ಕೆ ವಿಗ್ರಹವನ್ನು ಕೊಟ್ಟಿರ್ತಾರೆ. ಆ ವಿಗ್ರಹ ಎಲ್ಲಿಂದ ಬಂತು ಅಂದರೆ, ಒಂದು ಕಾಲದಲ್ಲಿ ಪಾಳುಬಿದ್ದ ದೇವಸ್ಥಾನದ ವಿಗ್ರಹಗಳನ್ನು ತಂದು ಮೈಸೂರು ಅರಮನೆಯಲ್ಲಿ ಇಡ್ತಾ ಇದ್ದಂತೆ. ಆ ಒಂದು ಮೈಸೂರು ಅರಮನೆಯಲ್ಲಿ ಇಟ್ಟಂತಹ ವಿಗ್ರಹವನ್ನು ಇಲ್ಲಿಗೆ ಹೇಗೆ ಬಂತು, ಬನ್ನಿ ನಿಮ್ಗೆ ಹೇಳ್ತೀನಿ. ಮುದ್ದಾದ ಕೃಷ್ಣನ ವಿಗ್ರಹ ಹೇಗೆ ಇಲ್ಲಿ ಸನ್ನಿಧಾನ ಸೇರಿತು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ವೆಂಕಟರಂಗ ಅಂತ ಒಬ್ಬರು ಮೈಸೂರಿನಲ್ಲಿ ದಿವಾನರಾದಾಗ ಅವರ ಕನಸಿನಲ್ಲಿ ಈ ಒಂದು ಗೋಪಾಲಸ್ವಾಮಿ ಬಂದು ಈ ಒಂದು ವಿಗ್ರಹವನ್ನು ಈ ಮಲ್ಲೇಶ್ವರಮ್ಮಲ್ಲಿ ಈ ಒಂದು ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅವರಿಗೆ ಆಶೀರ್ವಾದ ಆಯಿತು. ಇದನ್ನು ಅವರು ಮಾಲವಡಿ ಕೃಷ್ಣರಾಜ ಒಡೆಯರ ಮಹಾರಾಜರ ಹತ್ರ ಹೇಳ್ಕೊಂಡ್ರು. ಅದಕ್ಕೆ ನಮ್ಮ ಮಹಾರಾಜರು ಒಪ್ಪಿ ಅವರ ಪಟ್ಟಾಭಿಷೇಕದಂದೇ ಇಲ್ಲಿ ಈ ಒಂದು ಕೃಷ್ಣನ ವಿಗ್ರಹ ಪ್ರತಿಷ್ಠಾಪನೆ ಆಯಿತು ಅನ್ನೋದು ಇತಿಹಾಸವಾಗಿ ನಮಗೆ ಹೇಳುತ್ತೆ. ಇದ್ರ ಬಗ್ಗೆ ಮತ್ತೆ ಈ ದೇವಸ್ಥಾನದ ಅರ್ಚಕರೇ ನಮ್ಮ ಬಗ್ಗೆ ಈ ಒಂದು ದೇವಸ್ಥಾನದ ಬಗ್ಗೆ ಮಾತಾಡ್ತಾರೆ. ಬನ್ನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ಶ್ರೀ ವೇಣುಗೋಪಾಲ ಕೃಷ್ಣಸ್ವಾಮಿ ದೇವಸ್ಥಾನ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸ್ಥಾಪನೆಗೊಂಡಿತ್ತು. ಹಲವಾರು ಜನ ಶ್ರೀ ವೈಷ್ಣವರು ಅವರ ಸಂಪ್ರದಾಯವನ್ನು ಪ್ರವರ್ತನೆಗೊಳಿಸೋದಕ್ಕೋಸ್ಕರವಾಗಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ದಾರೆ. ಒಳಗಡೆ ಇರುವಂತಹ ಶ್ರೀಕೃಷ್ಣನ ಅತಿ ಸುಂದರವಾದ ಮೂರ್ತಿ ಇದು, ಮೈಸೂರು ಮಹಾರಾಜರ ಅರಮನೆಯಲ್ಲಿದ್ದಂತಹ ಮೂರ್ತಿ. ಶ್ರೀಮನ್ ನಾಲ್ವಡಿ ಕೃಷ್ಣರಾಜ ಒಡೆಯರು
ಅವರ ಪಟ್ಟಾಭಿಷೇಕದ ದಿನದಂದು ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸುಮಾರು 120 ವರ್ಷಗಳ ಇತಿಹಾಸ ಈ ದೇವಸ್ಥಾನಕ್ಕೆ ಇದೆ. ಹಲವಾರು ಜನ ಮಹಾತ್ಮರು ಈ ದೇವಸ್ಥಾನಕ್ಕೆ ಮಂಗಳಾಶಾಸನ ಮಾಡಿದ್ದಾರೆ. ಹಲವಾರು ವಿಧವಾದ ಉತ್ಸವಗಳು ಈ ದೇವಸ್ಥಾನದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯುತ್ತೆ. ವರ್ಷಕ್ಕೊಮ್ಮೆ ಬರುವಂತಹ ಬ್ರಹ್ಮೋತ್ಸವ ಆಗಲಿ, ಪವಿತ್ರೋತ್ಸವಗಳಾಗಲಿ, ಹಲವಾರು ಜನ ಭಕ್ತಾದಿಗಳು ಅವರ ಕಾಮ್ಯಾರ್ಥಕ್ಕೋಸ್ಕರ ಮಾಡುವಂತಹ ಉತ್ಸವಗಳಾಗಲಿ, ಕಲ್ಯಾಣೋತ್ಸವ ಆಗಲಿ, ವಿಶೇಷವಾಗಿ ಶ್ರೀ ಜಯಂತಿ ಉತ್ಸವವಾಗಲಿ ಈ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ನಡೆಯುತ್ತೆ. ವರ್ಷಕ್ಕೊಮ್ಮೆ ಬರುವಂತಹ ಈ ಶ್ರೀ ಜಯಂತಿ ಉತ್ಸವ ಇದು 10 ದಿನಗಳ ಕಾರ್ಯಕ್ರಮ. ಹಲವಾರು ಜನ ವಿದ್ವಾಂಸರಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ, ಉತ್ಸವಾದಿಗಳೆಲ್ಲ ಇರುತ್ತೆ. ಬಹಳ ವಿಜೃಂಭಣೆಯಿಂದ ಈ ಉತ್ಸವವನ್ನು ಈ ದೇವಸ್ಥಾನದಲ್ಲಿ ನಡೆಸಲಾಗುತ್ತೆ. ಒಳಗಡೆ ಇರುವಂತಹ ಗರ್ಭಗೃಹದಲ್ಲಿ ನೆಲೆಸಿರುವಂತಹ ಶ್ರೀ ಕೃಷ್ಣ ಪರಮಾತ್ಮನ ಆ ಸುಂದರವಾದ ಮೂರ್ತಿಯನ್ನು ಅರಮನೆಯಿಂದ ತಂದರು ಆ ಕಾಲದಲ್ಲಿ. ಅದೇ ರೀತಿ ಕೃಷ್ಣನಲ್ಲದೆ ಇಲ್ಲಿ ಮಹಾಲಕ್ಷ್ಮೀ ದೇವಿಯರ ಸನ್ನಿಧಿ ಹಾಗೂ ನಂಬಿ ನಾರಾಯಣನ ಸನ್ನಿಧಿ, ರಾಮನ ಸನ್ನಿಧಿ, ಹಾಗೆ ಸುದರ್ಶನರ ಸನ್ನಿಧಿ, ಆಂಜನೇಯ ಸ್ವಾಮಿಯ ಸನ್ನಿಧಿ, ಎಲ್ಲ ಸನ್ನಿಧಿಗಳು ಬಹಳ ವಿಶೇಷವಾಗಿದೆ. ಸುಮಾರು 100 ವರ್ಷಗಳ ಇತಿಹಾಸ ಇರುವಂತಹ ಬಹಳ ಪ್ರಾಚೀನವಾದಂತಹ ದೇವಸ್ಥಾನ ಇದು. ಆ ಸುಂದರವಾದ ಮೂರ್ತಿ ನೀವು ಗರ್ಭಗೃಹದಲ್ಲಿ ಏನು ದರ್ಶನ ಮಾಡ್ತೀರಿ, ಅದು ಯಾವುದೋ ಕಾಲದಲ್ಲಿ ಶಿಥಿಲಗೊಂಡ ದೇವಸ್ಥಾನದಿಂದ ತಂದು ಅರಮನೆಯಲ್ಲಿ ಇರಿಸಿತ್ತು ರಾಜರು. ಆ ಕಾಲದಲ್ಲಿ ತುಂಬ ದೇವಸ್ಥಾನಗಳು ಶಿಥಿಲಗೊಂಡಿದ್ದವು. ಅಲ್ಲಿದ್ದಂತಹ ಮೂರ್ತಿಗಳನ್ನು ರಾಜರು ಅರಮನೆಗೆ ತಂದಿಟ್ಕೊಂಡಿದ್ದರು. ಇಲ್ಲಿ ಈ ಪ್ರಾಂತ್ಯದಲ್ಲಿ ಮಲ್ಲೇಶ್ವರದ ಮಧ್ಯಭಾಗದಲ್ಲಿದೆ ಈ ದೇವಸ್ಥಾನ. ಇಲ್ಲಿ ಕಾಡು ಮಲ್ಲೇಶ್ವರ ಅದು ಈಶಾನ್ಯ ದಿಕ್ಕಿನಲ್ಲಿದ್ದರೆ ಮಲ್ಲೇಶ್ವರದ ಮಧ್ಯಭಾಗದಲ್ಲಿ ಈ ದೇವಸ್ಥಾನ ನೆಲೆಸಿದೆ. ಇಲ್ಲಿ ವೆಂಕಟರಂಗಯ್ಯಂಗಾರ್ ಮೊದಲಾದ ಹಲವಾರು ಜನ ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದಂತಹ ಮಹಾತ್ಮರು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಎಂಬ ಸಂಕಲ್ಪವನ್ನು ಅವರು ತಗೊಂಡಾಗ ಈ ಸುಂದರವಾದ ಮೂರ್ತಿಯನ್ನು ಅವರು ರಾಜನ ಆಸ್ಥಾನದಲ್ಲಿದ್ದಂತಹ ಅರಮನೆಯಲ್ಲಿದ್ದ ಆ ಮೂರ್ತಿಯನ್ನೇ ತಗೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಹಳ ವಿಶೇಷವಾದ ದೇವಸ್ಥಾನ. ಒಮ್ಮೆಯಾದರೂ ನಮ್ಮ ಜೀವನದಲ್ಲಿ ಇಂತಹ ಒಂದು ಭಗವತ್ ಸಾನ್ನಿಧ್ಯ ತುಂಬಿರುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಅದರ ಅನುಭವವನ್ನು ಪಡೆದು ಅದರ ಒಂದು ಪುರುಷಾರ್ಥವನ್ನು ಫಲವನ್ನು ಪಡ್ಕೊಳ್ಬೇಕು ಎಂದು ಈ ಮೂಲಕ ನಿಮ್ಮಲ್ಲಿ ವಿನಂತಿಸುತ್ತೇನೆ. ಐತಿಹಾಸಿಕ ಸ್ಥಳದಲ್ಲಿ ಈ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಏನಿದೆಯಲ್ಲ, ಈ ದೇವಸ್ಥಾನವನ್ನು ಮಿಡ್ ಪಾಯಿಂಟ್ ಅಂತ ತಗೊಂಡು ಈ ಮಲ್ಲೇಶ್ವರಂ ಕ್ಷೇತ್ರವನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅನ್ನೋದು ಒಂದು ಇತಿಹಾಸ. ತದನಂತರ ಈ ದೇವಸ್ಥಾನ 1902 ಪ್ರತಿಷ್ಠಾಪನೆ ಆಯಿತು. ಅದಕ್ಕೊಂದು ವಿಶೇಷನೂ ಇದೆ. ಆಲ್ವಡೆ ಕೃಷ್ಣರಾಜ ಒಡೆಯರ್ ಏನಿದ್ದಾರಲ್ಲ, ಅವರ ಪಟ್ಟಾಭಿಷೇಕದ ದಿನವೇ ಈ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡಲಾಯಿತು ಅಂತ ಇತಿಹಾಸ ಹೇಳುತ್ತೆ.
ಈ ಒಂದು ದೇವಸ್ಥಾನದಲ್ಲಿ ನಾವು ಗೋದಾದೇವಿ, ಶ್ರೀ ರಾಮಲಕ್ಷ್ಮಣ ಸೀತೆ ಆಂಜನೇಯ ಸಂತ, ಆಂಜನೇಯ ಸ್ವಾಮಿ ಹಾಗೂ ಸುದರ್ಶನ ಚಕ್ರ ಇದೆ. ಈ ಸುದರ್ಶನ ಚಕ್ರದ ಹಿಂದೆ ಯೋಗ ನರಸಿಂಹಸ್ವಾಮಿ ಇದೆ. ಎರಡು ಒಟ್ಟಿಗೆ ನೋಡುವಂತಹ ಒಂದು ವಿಶೇಷವಾದ ಒಂದು ಸನ್ನಿಧಿಯಲ್ಲಿ ನೋಡ್ಬೋದು ನೀವು. ಅದು ಬಿಟ್ಟು ಒಂದು ಅಶ್ವಕಟ್ಟೆ ಇದೆ, ಲೈಕ್ ಒಂದು ಮಹಾಲಕ್ಷ್ಮೀ ಮತ್ತು ಕೃಷ್ಣನ ಕೆತ್ತನೆ ಮಾಡಿರುವಂಥ ಸಮೇತ ಒಂದು ಒಂದು ಬೃಂದಾವನ ಇದೆ, ಅದರಲ್ಲಿ ತುಳಸಿ ಕಟ್ಟೆ ಇದೆ. ಇಷ್ಟೆಲ್ಲ ನೀವು ಒಂದೇ ಒಂದು ಈ ಒಂದು ಸ್ಥಳದಲ್ಲಿ ನೋಡ್ಬೋದು. ಬಂದರೆ ನಿಮಗೆಲ್ಲ ಒಳ್ಳೆಯ ಒಂದು ದೇವರ ಆಶೀರ್ವಾದ ಆಗುತ್ತೆ ಅಂತ ಹೇಳ್ತಾ. ಮತ್ತೆ ಒಂದು ವಿಶೇಷವಾದ ಒಂದು ಐತಿಹಾಸಿಕ ಸ್ಥಳದಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.